ಇನ್ನು ಕುಮಾರಸ್ವಾಮಿ ವಿರುದ್ಧ ಮತ್ತೆ ಮುಗಿಬಿದ್ದ ರೈತ ನಾಯಕರು, ಜೆಡಿಎಸ್ ನಾಟಕ ಕಂಪನಿ, ಕುಮಾರಸ್ವಾಮಿ ಅದರ ಮುಖ್ಯಸ್ಥರು, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಲೇವಡಿ ಮಾಡಿದಂತಹ ಪರಿದು. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಮುಗಿಬಿದ್ದ ರೈತ ನಾಯಕರು, ಜೆಡಿಎಸ್ ನಾಟಕ ಕಂಪನಿ, ಕುಮಾರಸ್ವಾಮಿ ಮುಖ್ಯಸ್ಥರು, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಲೇವಡಿ. ಕಲಾವಿದರದ್ದು ರಾತ್ರಿ ಒಂದು ಮಾತು, ಹಗಲು ಒಂದು ಮಾತು. ಕುಮಾರಸ್ವಾಮಿ ಸಿನಿಮಾ ಡೈಲಾಗ್ಗೆ ನಾವೆಲ್ಲ ಹೆದರಲ್ಲ. ಹೀಗೆ ಆದರೆ ಮುಂದೆ ರೈತರು ತಕ್ಕ ಪಾಠ ಕಲಿಸ್ತಾರೆ, ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾರೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್. ಎಚ್ಡಿಕೆ ವಿರುದ್ಧ ಸಿಡಿದೆದ್ದಂತಹ ರೈತ ಸಂಘಗಳು, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ, ಒಂದು ರೀತಿ ಲೇವಡಿ ಮಾಡ್ತಾರೆ. ಜೆಡಿಎಸ್ ನಾಟಕ ಕಂಪನಿ ಅದರ ಮುಖ್ಯಸ್ಥರು ಕುಮಾರಸ್ವಾಮಿ ಅಂತ ಲೇವಡಿ ಮಾಡಿದ್ದಾರೆ ಕುರುಬೂರು ಶಾಂತಕುಮಾರ್. ಹಾಗಾದ್ರೆ ಕುರುಬೂರು ಶಾಂತಕುಮಾರ್ ಏನ್ ಹೇಳ್ತಾರೆ, ನಮ್ಮ ಪ್ರತಿನಿಧಿ ಪ್ರದೀಪ್ ಅವರನ್ನ ಮಾತನಾಡಿಸ್ತಾರೆ ನೋಡಿ. ಸರ್ಕಾರದ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಕಳೆದ 4 ದಿನಗಳಿಂದ ಐಕ್ಯ ಹೋರಾಟ ಸಮಿತಿ ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಇವತ್ತು ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಲಿದೆ. ಯಾಕಂದರೆ ಇವತ್ತು ಸಂಗೊಳ್ಳಿ ರೈಲ್ವೆ ನಿಲ್ದಾಣದಿಂದ ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕಲಿಕ್ಕೆ ರೈತರು ಪ್ಲಾನ್ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಸ್ವತಃ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಕಳೆದ 4 ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದೀರಾ, ಇವತ್ತು ನಿಮ್ಮ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ? ಸರ್ಕಾರ ರೈತರ ಚಳುವಳಿಯನ್ನು ಹಗುರವಾಗಿ ಕಾಣ್ತಾ ಇದೆ, ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ. ಮತ್ತೆ ಸರ್ಕಾರ 7ನೇ ತಾರೀಕಿಂತ 15ನೇ ತಾರೀಕು ತನಕ ಅಧಿವೇಶನ ನಡೆಸ್ತೀವಿ ಅಂತ ಹೇಳಿದ್ರು. ನಾವು ಕೂಡ ಅಧಿವೇಶನ ಮುಗಿಯೋ ತನಕ ನಾವು ಹೋರಾಟವನ್ನು ಮುಂದುವರಿಸಬೇಕು. ಅಧಿವೇಶನದ ಕೊನೆಯ ದಿವಸ ಬೃಹತ್ ಒಂದು ದೊಡ್ಡ ರೈತರ ಜಾಥಾ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ತರಾತುರಿಯಲ್ಲಿ ಸರ್ಕಾರ ಏನು ನಿಶ್ಚಯ ಮಾಡಿತು ಅಧಿವೇಶನವನ್ನು ಮೊಟಕುಗೊಳಿಸಲಿಕ್ಕೆ, ನಾವು ಕೂಡ ಅಧಿವೇಶನದ ಕೊನೆಯ ದಿನ ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವು. ಆದರೆ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ಗಳು ಪಾಸಾಗಿರತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯಪಾಲರದಕ್ಕೆ ಸಹಿ ಹಾಕಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಸರ್, ಒಂದು ವೇಳೆ ಸರ್ಕಾರ ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡಿದರೆ, ನಿಮ್ಮ ರ್ಯಾಲಿಯನ್ನು ತಡೆದರೆ, ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರ ಪೊಲೀಸ್ ಬಲದ ಮೂಲಕ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರೆ ಇಡೀ ರಾಜ್ಯದ ರೈತರು ಬೀದಿಗಿಳಿತಾರೆ, ಸರ್ಕಾರಕ್ಕೆ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗ್ತದೆ. ಈಗ ಜೆ ಡಿ ಎಸ್ ಸದನದಲ್ಲಿ ನಿಮಗೆ ಬೆಂಬಲವನ್ನು ನೀಡುತ್ತೆ ರೈತರ ಪ್ರತಿಭಟನೆಗೆ, ಆದರೆ ಕುಮಾರಸ್ವಾಮಿ ಅವರು ಸಡನ್ ಆಗಿ ಯೂಟರ್ನ್ ಹೊಡಿತಾರೆ, ಇದ್ರ ಬಗ್ಗೆ ನೀವು ಹೇಳೋದಾದರೆ? ಕುಮಾರಸ್ವಾಮಿಯವರ ಜೆ ಡಿ ಎಸ್ ಪಕ್ಷ ಒಂದು ನಾಟಕ ಕಂಪನಿ ಇದ್ದಕ್ಕೆ, ನಾಟಕ ಕಂಪನಿ ಕಲಾವಿದರು ರಾತ್ರಿನಾಗ ಬಣ್ಣ ಹಚ್ಚಿದಾಗ ಒಂದು ರೀತಿ ಮಾತಾಡ್ತಾರೆ, ಹಗಲಿನಾಗ ಒಂದು ರೀತಿ ಮಾತಾಡ್ತಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ನಾಟಕದ ಕಂಪನಿ ಮುಖ್ಯಸ್ಥರು. ಇವರು ರೈತ ಚಳುವಳಿಗಾರರ ಬಗ್ಗೆ, ರೈತ ಮುಖಂಡರ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ಬಿಡಬೇಕು. ಇವರು ಸಿನಿಮಾ ಡೈಲಾಗ್ಗಳಿಗೆಲ್ಲ ನಾವು ಹೆದರುವಂಥದ್ದಲ್ಲ, ನಾವು ನಿಜವಾದ ರೈತರು, ರೈತರು ಹೋರಾಡ್ತೀನಿ ಬಂದಿರೋರು. ಇವರ ಡೈಲಾಗ್ಗಳಿಗೆಲ್ಲ ನಾವು ಹೆದರಿಕೆ ಕೂತ್ಕೊಳ್ಳೋರಲ್ಲ. ಇವರು ಹಿಂದೆ ಒಮ್ಮೆ ಸಿನಿಮಾ ಒಂದು ಬೃಹತ್ ಉದ್ಯಮಿಗಳನ್ನ ಎದುರಿಸ್ತಾರಲ್ಲ, ಆ ರೀತಿ ಎದುರುವಂಥವ್ರಲ್ಲ ನಾವು. ಕುಮಾರಸ್ವಾಮಿ ಅವರೇ, ಎಚ್ಚರಿಕೆಯಾಗಿರಿ, ನಿಮ್ಮ ಮುಂದಿನ ದಿನಗಳಲ್ಲಿ ರೈತರು ಈ ಒಂದು ವಿಚಾರದಲ್ಲಿ ಏನು ನೀವು ರಾಜ್ಯದ ರೈತರಿಗೆ ಚಪ್ಪಡಿ ಹೇಳ್ತಿದ್ದೀರಿ ತಲೆ ಮೇಲೆ, ಅದರ ವಿರುದ್ಧವಾಗಿ ರೈತರು ಹಳ್ಳಿ ಹಳ್ಳಿಗಳಲ್ಲಿ ನಿಮಗೆ ಪಾಠವನ್ನು ಹೇಳ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಇದಿಷ್ಟು ಏನು ಕುರುಬೂರು ಶಾಂತಕುಮಾರ್ ಅವರ ಮಾತಾಗಿರುವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ಮತ್ತು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತ ಮುಖಂಡರ ಬಗ್ಗೆ ಮಾತನಾಡುವುದು ಸರಿಯಲ್ಲ, ಈ ರೀತಿ ಹಗುರವಾಗಿ ಮಾತಾಡಬಾರ್ದು, ಮುಂದಿನ ದಿನಗಳಲ್ಲಿ ರೈತರು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಕೇಶ್ ಜೊತೆ ಪ್ರದೀಪ್ ಕಗ್ಗೆ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.